ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಹಾಮ ನಾಯಕರು ಬರೆದಿರುವಂತಹ ಕನ್ನಡವನ್ನ ಕಟ್ಟುವ ಕೆಲಸ ಎನ್ನುವಂತಹ ಗದ್ಯ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಾಯಕ ಹಾಮ ನಾಯಕರವರ ಬಗ್ಗೆ ತಿಳಿದುಕೊಳ್ಳೋದಾದ್ರೆ, ಇವರ ಪೂರ್ಣ ಹೆಸರು ಡಾಕ್ಟರ್ ಹಾರೋ ಗದ್ದೆ ಮಾನಪ್ಪ ನಾಯಕ. ಇವರು 1931 2001 ಇವರ ಒಂದು ಕಾಲಘಟ್ಟವನ್ನ ನಾವು ಕಾಣಬಹುದು. ಹಾಗೆ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾವುಗದ್ದೆಯವರು. ಶ್ರೀನಿವಾಸ ನಾಯಕ ರುಕ್ಮಿಣಿಯಮ್ಮ ದಂಪತಿಗಳ ಪುತ್ರರು. ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಹಾಗೂ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕಾರ್ಯವನ್ನ ಇವರು ನಿರ್ವಹಿಸಿದ್ದಾರೆ. ಕನ್ನಡದ ಕಟ್ಟಾಳು ಎಂದೇ ತಮ್ಮನ್ನ ಗುರುತಿಸಿಕೊಂಡಿದ್ದ ಹಾಮ ನಾಯಕ್ ಅವರು ತಮ್ಮ ಅಪಾರ ವಿದ್ವತ್ತಿನಿಂದ, ದಕ್ಷ ಆಡಳಿತದಿಂದ, ಸ್ನೇಹಪರ ಗುಣಪಕ್ಷಪಾತದಿಂದ ಹೆಸರಾಗಿರುವವರು. ಕನ್ನಡದ ಹಲವು ದಿನಪತ್ರಿಕೆಗಳಲ್ಲಿ ಖ್ಯಾತ ಅಂಕಣಕಾರರೆನಿಸಿಕೊಂಡವರು. ತಮ್ಮ ಸಂಪ್ರತಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನ ಇವರು ಪಡೆದುಕೊಂಡಿದ್ದಾರೆ. ಹಾಗೆ ದೇಶದೆಲ್ಲೆಡೆ ಅಂಕಣ ಬರಹಕ್ಕೆ ಮಾನ್ಯತೆಯನ್ನ ತಂದುಕೊಟ್ಟರು. 1985 ಬೀದರ್ನಲ್ಲಿ ನಡೆದಂತಹ 57ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಹಾಮ ನಾಯಕರು ಬಾಳೋಟಗಳು, ಸಂಪ್ರತಿ, ಸಲ್ಲಾಪ, ಸಂಭ್ರಮ, ಸೂಲಂಗಿ, ಸಂಪಣ, ಭಾರತದ ಧರ್ಮ, ರವೀಂದ್ರನಾಥ ಠಾಕೂರ್, ಸಂಗತಿ, ನಮ್ಮ ಮನೆಯ ದೀಪ ಮುಂತಾದ 100ಕ್ಕೂ ಹೆಚ್ಚು ಕೃತಿಗಳನ್ನ ಇವರು ರಚಿಸಿದ್ದಾರೆ. ಹಾಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಹಾಮ ನಾಯಕರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, IBH ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಇತ್ಯಾದಿ ಪುರಸ್ಕಾರಗಳು ಬಂದಿವೆ. ಬೀದರ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣವನ್ನ ಅವರು ಕನ್ನಡವನ್ನ ಕಟ್ಟುವ ಕೆಲಸ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟಿಸಿದರು. ಇವರು ಬೀದರ್ನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣವನ್ನ ಮಾಡುವಾಗ ಈ ಒಂದು ಶೀರ್ಷಿಕೆಯನ್ನು, ಅವರು ಕನ್ನಡವನ್ನ ಕಟ್ಟುವ ಕೆಲಸ ಎಂಬುವಂತ ಒಂದು ಶೀರ್ಷಿಕೆಯನ್ನ ಇಟ್ಟುಕೊಂಡು ಏನ್ ಮಾಡ್ತಾರೆ, ಆ ಒಂದು ಭಾಷಣವನ್ನ ಪ್ರಕಟಿಸ್ತಾರೆ. ಕನ್ನಡಕ್ಕೆ ಆಗಬೇಕಾಗಿರುವ ಕಾವ್ಯ ಸ್ವರೂಪದ ಬಹುಸೂಕ್ಷ್ಮ ಸಂಗತಿಗಳತ್ತ ಹಾಮ ನಾಯಕರು ಇಲ್ಲಿ ಜನರ ಮತ್ತು ಆಳುವವರ ಗಮನ ಸೆಳೆದಿರುವುದನ್ನ ಮನಗಾಣಬಹುದು. ಅವರು ಚರ್ಚಿಸಿರುವ ಅನೇಕ ಸಂಗತಿಗಳಲ್ಲಿ ಕೆಲವನ್ನ ಇಲ್ಲಿ ಸಂಕಲಿಸಲಾಗಿದೆ. ಆ ಒಂದು ಭಾಷಣದಲ್ಲಿ ಚರ್ಚಿಸಿರುವಂತಹ ಒಂದು ಕೆಲವು ಸಂಗತಿಗಳನ್ನ ಈ ಒಂದು ಲೇಖನದಲ್ಲಿ ತಿಳಿಯಪಡಿಸಿದ್ದಾರೆ ಅಂತ ಹೇಳ್ಬೋದು. ಏನಿದು ಕನ್ನಡವನ್ನ ಕಟ್ಟುವ ಕೆಲಸ ಅಂತಂದ್ರೆ, ನಮ್ಮ ಒಂದು ರಾಜ್ಯದಲ್ಲಿ ಈ ಒಂದು ಕನ್ನಡ ನಾಡಿನಲ್ಲಿ ಕನ್ನಡದ ಒಂದು ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ, ಅದನ್ನ ನಾವು ಹೇಗೆ ಕಾಪಾಡಿಕೊಂಡು ಹೋಗಬೇಕು, ಕನ್ನಡದವರಿಂದಲೇ ಕನ್ನಡವನ್ನ ನಾವು ಹೇಗೆ ಕಾಪಾಡಿಕೊಳ್ಬೇಕು ಎನ್ನುವಂತ ಒಂದು ಮಾರ್ಗಸೂಚಿಯನ್ನ ಇಲ್ಲಿವರು ತಿಳಿಸಿದ್ದಾರೆ. ಹಾಗೆ ಕನ್ನಡವನ್ನ ನಾವು ಏನ್ ಮಾಡ್ಬೇಕು, ನಮ್ಮ ಒಂದು ಮಾತೃಭಾಷೆಯ ಒಂದು ತಾಯಿಯ ರೀತಿಯಲ್ಲಿ ನಾವು ಅದನ್ನ ಏನ್ ಮಾಡ್ಬೇಕು, ಕಾಪಾಡಿಕೊಂಡು ಹೋಗುವಂತ ಒಂದು ನಿಟ್ಟಿನಲ್ಲಿ ಇವರು ಚರ್ಚೆಯನ್ನ ಇಲ್ಲಿ ನೀಡಿದ್ದಾರೆ. ಮುಖ್ಯವಾಗಿ ನಾವು ಗಮನಿಸೋದಾದ್ರೆ, ನಮ್ಮ ಹಿರಿಯರು ಅನೇಕರು ಈ ನಾಡುನುಡಿಗಳನ್ನ ಕಟ್ಟಿ ಬೆಳೆಸಿದ್ದಾರೆ. ಈ ಕಟ್ಟುವ ಕೆಲಸವನ್ನ ಇಂದಿನವರು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಈ ಒಂದು ಕನ್ನಡ ನಾಡನ್ನ ಹಿಂದಿನ ಕಾಲದಿಂದಲೂ ಒಂದು ಸುಸಂಸ್ಕೃತ ನಾಡಾಗಿ ಏನ್ ಮಾಡಿದ್ದಾರೆ, ನಿರ್ಮಿಸಿಕೊಂಡು ಬಂದಿದ್ದಾರೆ. ಈ ಒಂದು ಸುಸಂಸ್ಕೃತವಾದಂತಹ ನಾಡನ್ನ ಏನ್ ಮಾಡ್ಬೇಕು, ಇಂದಿನ ಯುವ ಪೀಳಿಗೆ ಮುಂದುವರಿಸಿಕೊಂಡು ಉತ್ತಮವಾದಂತಹ ಒಂದು ಹಂತದವರೆಗೆ ತಲುಪುವ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು ಎನ್ನುವಂತ ಒಂದು ಸಂದೇಶವನ್ನ ಇಲ್ಲಿ ಹಾಮ ನಾಯಕರವರು ತಿಳಿಸ್ತಾ ಇದ್ದಾರೆ. ಈ ಕೆಲಸ ಸತತವಾಗಿ ನಡೆಯಬೇಕಾಗಿರುವಂತದ್ದು. ನಮ್ಮ ಭಾಷೆ ಸಾಹಿತ್ಯಗಳ ಅಭಿವೃದ್ಧಿಗಾಗಿ, ಕನ್ನಡ ನಾಡಿನ ಸರ್ವಾಂಗೀಣ ಬೆಳವಣಿಗೆಗಾಗಿ ನಾವೆಲ್ಲರೂ ಸಂಕಲ್ಪ ಬಲದಿಂದ ದುಡಿಯಬೇಕಾಗಿದೆ. ಈ ಒಂದು ಕನ್ನಡ ನಾಡಿನ ಒಂದು ಭಾಷೆ ಸಾಹಿತ್ಯದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಸಂಕಲ್ಪ ಮಾಡಿ ಏನ್ ಮಾಡ್ಬೇಕು, ದುಡಿಯಬೇಕು. ಈ ಒಂದು ಭಾಷೆಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಂಕಲ್ಪವನ್ನ ತೊಡಬೇಕು ಅಂತ
ಹೇಳ್ತಾ ಇದ್ದಾರೆ. ಭಾಷೆ ಬೆಳೆದರೆ ಸಂಸ್ಕೃತಿಯು ಬೆಳೆಯುತ್ತದೆ. ಒಂದು ಆ ಒಂದು ರಾಜ್ಯದಲ್ಲಿ ಆ ಒಂದು ಭಾಷೆಯ ಬೆಳವಣಿಗೆ ಉತ್ತಮವಾಗಿದ್ರೆ ಆ ಒಂದು ಸಂಸ್ಕೃತಿಯು ಏನಾಗಿರುತ್ತೆ, ಉತ್ತಮವಾದಂತಹ ಪರಿಸ್ಥಿತಿಯಲ್ಲಿ ಬೆಳೆದು ಹೋಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಭಾಷೆಯು ಸಂಸ್ಕೃತಿಯನ್ನ ಮುಖ್ಯವಾಗಿ ಉಳಿಸೋದಕ್ಕೆ ಭಾಷೆಯೇ ಕಾರಣವಾಗಿರುತ್ತೆ ಅಂತ ತಿಳಿ ಹೇಳ್ತಾ ಇದ್ದಾರೆ. ಶ್ರೀಮಂತ ಭಾಷೆಯಲ್ಲಿ ಮಾತ್ರವೇ ವಿಚಾರಗಳು ಸ್ಪಂದಿಸಬಲ್ಲವು. ಸಮಾಜದ ಆರೋಗ್ಯ ಪಾಲನೆಯಲ್ಲಿ ಭಾಷೆಯದು ಮಹತ್ವದ ಪಾಲಿದೆ. ಒಂದು ಸಮಾಜದ ಒಂದು ಆರೋಗ್ಯವನ್ನ ಕಾಪಾಡಬೇಕು, ಸಮಾಜವನ್ನು ಉತ್ತಮವಾದಂತಹ ಪರಿಸ್ಥಿತಿಯಲ್ಲಿ ಇರಬೇಕು ಅಂದ್ರೆ ಭಾಷೆ ಪ್ರಬಲವಾಗಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಭಾಷೆಯ ರಕ್ಷಣೆ ಹಾಗೂ ಸಂವರ್ಧನೆ, ಅದರ ಬಳಕೆ ಹಾಗೂ ಪ್ರಚಾರವನ್ನ ಹೆಚ್ಚಿಸುವುದಕ್ಕೆ ಒಟ್ಟು ಸಮಾಜ ಸರ್ಕಾರಗಳು ಒಂದಾಗಿ ಸೇರಿ ಕಾರ್ಯಪ್ರವೃತ್ತರಾಗಬೇಕಾಗುತ್ತದೆ. ಈ ಒಂದು ಸಮಾಜದಲ್ಲಿ ಭಾಷೆ ಉಳಿಬೇಕು ಅಂತಂದ್ರೆ ಮುಖ್ಯವಾಗಿ ಸಮಾಜ ಮತ್ತೆ ಸರ್ಕಾರ ಒಗ್ಗೂಡಬೇಕು. ಒಗ್ಗೂಡಿದ್ರೆ ಮಾತ್ರ ಭಾಷೆಯನ್ನ ಉಳಿಸೋದಿಕ್ಕೆ ಸಾಧ್ಯ. ಭಾಷೆಗೆ ಪ್ರೋತ್ಸಾಹದ ನೀರೆರೆಯಬೇಕಾಗುತ್ತದೆ. ಅದಕ್ಕೆ ಗಾಳಿ ಬೆಳಕು ದೊರೆಯುವಂತಹ ವಾತಾವರಣವನ್ನ ಕಲ್ಪಿಸಬೇಕಾಗುತ್ತದೆ. ಒಂದು ಸಮಾಜದಲ್ಲಿ ಮಾನವನಿಗೆ ಹೇಗೆ ಗಾಳಿ ಬೆಳಕು ನೀರು ಎಲ್ಲವೂ ಅಗತ್ಯವಿದೆಯೋ ಅದೇ ರೀತಿ ಒಂದು ಭಾಷೆಯ ಬೆಳವಣಿಗೆಯ ಒಂದು ಭಾಷೆಯ ಪ್ರೋತ್ಸಾಹಕ್ಕೆ ಜನರು ಏನ್ ಮಾಡ್ಬೇಕು, ಮೆಚ್ಚುಗೆಯ ಮಾತುಗಳನ್ನಾಡಿ ತಮ್ಮ ಭಾಷೆಯನ್ನ ಕಾಪಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಪರ ಆಕ್ರಮಣದಿಂದ ರಕ್ಷಣೆ ಕೊಡಬೇಕಾಗುತ್ತದೆ. ಪರರ ಆಕ್ರಮಣದಿಂದ ಏನ್ ಮಾಡ್ಬೇಕು, ನಮ್ಮ ಭಾಷೆಗೆ ರಕ್ಷಣೆಯನ್ನ ನಾವೇ ಒದಗಿಸಿಕೊಡ್ಬೇಕು. ಇವೆಲ್ಲವೂ ಅನ್ವಯವಾಗುವಂತಹ ಪರಿಸ್ಥಿತಿ ಇಂದು ಕನ್ನಡ ಭಾಷೆಗೆ ಇದೆ. ಈ ಎಲ್ಲವೂ ಅನ್ವಯವಾಗುವಂತಹ ಒಂದು ಪರಿಸ್ಥಿತಿ ಯಾವ ಭಾಷೆಗಿದೆ, ನಮ್ಮ ಮಾತೃಭಾಷೆಯಾದಂತಹ ಕನ್ನಡಕ್ಕೆ ಅತ್ಯಗತ್ಯವಾಗಿ ಬೇಕಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಡಾಕ್ಟರ್ ಹಾಮಾನಾಯಕರು ಕನ್ನಡ ನಾಡಿಗೆ ಅತ್ಯಗತ್ಯವು ಕಾರ್ಯಸಾಧ್ಯವೂ ಆಗಿರುವಂತಹ ಸಲಹೆ ಸೂಚನೆಗಳನ್ನ ಪ್ರಸ್ತುತ ಲೇಖನದಲ್ಲಿ ನೀಡಿದ್ದಾರೆ. ನಮ್ಮ ಕನ್ನಡ ನಾಡಿಗೆ ಬೇಕಾಗಿರುವಂತಹ ಕಾರ್ಯ ಪ್ರವೃತ್ತಿಗೆ ಕಾರ್ಯ ಒಂದು ಅಗತ್ಯವೂ ಕಾರ್ಯವೂ ಸಾಧ್ಯವೂ ಆಗಿರುವಂತಹ ಸಲಹೆ ಹಾಗೂ ಸೂಚನೆಗಳನ್ನ ಈ ಒಂದು ಲೇಖನದಲ್ಲಿ ಹಾಮಾನಾಯಕರವರು ನಮಗೆ ನೀಡ್ತಾ ಇದ್ದಾರೆ. ಭಾಷೆ ಬೆಳೆಯದೆ ಜನ ಬೆಳೆಯುವುದಿಲ್ಲ, ನಾಡು ಬೆಳೆಯುವುದಿಲ್ಲ, ಸಾಹಿತ್ಯವೂ ಬೆಳೆಯುವುದಿಲ್ಲ. ಭಾಷೆ ಸಂಸ್ಕೃತಿಗಳನ್ನ ಬೆಳೆಸಿಕೊಳ್ಳದ ಜನಾಂಗ ಆಂತರಿಕ ಚೈತನ್ಯವನ್ನ ಕಳೆದುಕೊಳ್ಳುತ್ತದೆ. ಅಂತಹ ಜನಾಂಗದ ಹೊರ ಬದುಕು ಬೆಳೆದರೂ ಒಳ ಬದುಕು ಬರಡಾಗಿರುತ್ತದೆ. ಒಂದು ಭಾಷೆಯನ್ನ ಅಂದ್ರೆ ನಮ್ಮ ಒಂದು ಮಾತೃಭಾಷೆಯನ್ನ ಬೆಳೆಸಿದ್ರೆ ಮಾತ್ರ ಆ ಒಂದು ನಾಡು ಲವಲವಿಕೆಯಿಂದ ಇರುತ್ತದೆ ಹಾಗೂ ಏಳಿಗೆಯ ಒಂದು ಸಾಧನೆಯತ್ತ ಮುನ್ನುಗ್ಗುತ್ತದೆ. ಅದಲ್ಲದೆ ಸಾಹಿತ್ಯ ಆ ಒಂದು ನಾಡಿನಲ್ಲಿ ಇರಬೇಕಾದಂತ ಒಂದು ಬರವಣಿಗೆಯ ಸಾಹಿತ್ಯವಾಗಲಿ ನಾಡು ಹಾಗೂ ಭಾಷೆ ಸಂಸ್ಕೃತಿ ಎಲ್ಲವೂ ಬೆಳವಣಿಗೆಯನ್ನ ಹೊಂದಬೇಕು ಅಂತಂದ್ರೆ ಅಲ್ಲಿಯ ಒಂದು ನಾಡಿನ ಮಾತೃಭಾಷೆ ಹೆಚ್ಚು ಪ್ರಾಮುಖ್ಯತೆಯನ್ನ ಹೊಂದಿರ್ತದೆ. ಮಾತೃಭಾಷೆ ಏಳಿಗೆಯನ್ನ ಹೊಂದಿದ್ರೆ ಮಾತ್ರ, ಬೆಳವಣಿಗೆಯನ್ನ ಹೊಂದಿದ್ರೆ ಮಾತ್ರ ಅಲ್ಲಿನ ಸಂಸ್ಕೃತಿ ಸಾಹಿತ್ಯ ಎಲ್ಲವೂ ಸಹ ಬೆಳವಣಿಗೆಯ ಒಂದು ದಾರಿಯಲ್ಲಿ ನಡೆದೋಗುತ್ತದೆ ಅಂತ ಇಲ್ಲಿನ ಒಂದು ಮುಖ್ಯ ಸಂದೇಶವನ್ನ ಇವರು ನೀಡ್ತಾ ಇದ್ದಾರೆ. ಹಾಗೆ ಆಂತರಿಕ ಚೈತನ್ಯವನ್ನ ಬೆಳೆಸಿಕೊಳ್ಳದ ಜನಾಂಗ ಆಂತರಿಕ ಭಾಷೆ ಸಂಸ್ಕೃತಿಗಳನ್ನ ಬೆಳೆಸಿಕೊಳ್ಳದ ಜನಾಂಗ ಆಂತರಿಕ ಚೈತನ್ಯವನ್ನ ಕಳೆದುಕೊಳ್ಳುತ್ತದೆ. ಆ ಒಂದು ಜನಾಂಗ ತಮ್ಮ ಆಂತರಿಕವಾಗಿರುವಂತ ಒಂದು ಮನಸ್ಸಿನ ಚೈತನ್ಯವನ್ನ ಏನ್ ಮಾಡ್ತಾರೆ, ಕಳೆದುಕೊಳ್ಬೇಕಾಗುತ್ತೆ. ಹೊರನೋಟದಲ್ಲಿ ಅವರು ಉತ್ತಮವಾಗಿರ್ಬೋದು, ಆದ್ರೆ ಒಳಗಿನ ಬದುಕು ಏನಾಗಿರುತ್ತೆ, ಬರಡಾಗಿರುವಂತಹ ಒಂದು ಪರಿಸ್ಥಿತಿಯನ್ನ ನಾವು ಅನುಭವಿಸಬೇಕಾಗುತ್ತದೆ ಎನ್ನುವಂತ ಒಂದು ಸಂದೇಶವನ್ನ ಇವರು ಸಲಹೆಯನ್ನ ಈ ಒಂದು ಲೇಖನದಲ್ಲಿ ಹಾಮಾನಾಯಕರವರು ತಿಳಿಸಿಕೊಡ್ತಾ ಇದ್ದಾರೆ. ಗದ್ಯ ಭಾಗಕ್ಕೆ ಬರೋದಾದ್ರೆ ಮೊದಲನೆಯ ಭಾಗದಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಏನಂತ, ಕನ್ನಡ ನನ್ನ ಮೊದಲ ಪ್ರೀತಿ, ಎರಡನ ಪ್ರೀತಿಯು ಅದೇ. ಮೊದಲನೆಯ ಪ್ರೀತಿ ಯಾವುದು, ಕನ್ನಡನೇ ನನ್ನ ಮೊದಲನೆಯ ಪ್ರೀತಿ. ಎರಡನೇ ಪ್ರೀತಿಯು ಸಹ
ಕನ್ನಡನೇ. ಆದ್ದರಿಂದ ಈ ಸವತಿ ಬಂಧನಕ್ಕೆ ಎಡೆಯಿಲ್ಲ. ಯಾವುದೇ ಒಂದು ಭಾಷೆಯ ತಾರತಮ್ಯವಾಗಲಿ, ಭಾಷೆ ಬೇರೆ ಭಾಷೆಯನ್ನ ಸವತಿ ಭಾಷೆ ಅಂದ್ರೆ ಬೇರೆ ಭಾಷೆ ಬೇರೆ ಪ್ರಾಂತೀಯ ಭಾಷೆಗಳಿಗೆ ಇಲ್ಲಿ ನನ್ನಲ್ಲಿ ಎಡೆಯಿಲ್ಲ, ಅವಕಾಶವಿಲ್ಲ. ಕನ್ನಡದ ಪ್ರೀತಿ ನನಗೆ ಎಡವಿಯಿಂದಲೇ ಬಂದದ್ದು. ಕನ್ನಡದ ಒಂದು ಪ್ರೀತಿ ಚಿಕ್ಕವನಿದ್ದಾಗಲೇ ನನಗೆ ಬಂದಂತದ್ದು, ಸಹಜವಾಗಿ ಬಂದದ್ದು. ಅದು ಸಹಜವಾಗಿ ಬರುವಂತಹ ಒಂದು ಪ್ರೇಮವಾಗಿತ್ತು. ಅದು ಯಾವುದೋ ಸಂದರ್ಭದಿಂದ ಪ್ರೇರಿತವಾದದ್ದಲ್ಲ. ಯಾವುದೋ ಒಂದು ಸಂದರ್ಭವನ್ನ ಇಟ್ಕೊಂಡು ನನಗೆ ಕನ್ನಡ ಭಾಷೆ ಪ್ರೇರಣೆಯನ್ನ ನೀಡಿಲ್ಲ. ಅದು ನನಗೆ ಎಡವಿಯಿಂದಲೇ ಬಂದಂತಹ ಒಂದು ಪ್ರೇಮವಾಗಿದೆ. ಚಳುವಳಿಗಾಗಿ ಚಳುವಳಿಗಾಗಿ ಹುಟ್ಟಿಕೊಂಡದ್ದಲ್ಲ, ಕೀರ್ತಿ ಕಾಮನೆಗಳನ್ನ ಉದ್ದೇಶಿಸಿದ್ದಲ್ಲ. ಯಾವುದೇ ಒಂದು ಸಂದರ್ಭಕ್ಕೆ ಇವರು ಮಣಿದಿಲ್ಲ. ಅದು ತನ್ನಲ್ಲಿಯೇ ಹುಟ್ಟಿಕೊಂಡಂತ ಒಂದು ಮಾತೃಭಾಷೆಯ ಪ್ರೇಮವಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ನನ್ನ ಕನ್ನಡದ ಪ್ರೀತಿ ಮಾಸ್ತಿ ಕುವೆಂಪು ಟಿ ನಮ್ ಶ್ರೀ ಅವರ ಪದ್ಯಗಳನ್ನ ಹಾಗೂ ಪಠ್ಯ ಪುಸ್ತಕಗಳಲ್ಲಿ ಓದಿದಾಗ ಸ್ಮರಿಸಿದ್ದು. ಅವರಿಗೆ ಯಾಕೆ ಲೇಖಕರಿಗೆ ಕನ್ನಡದ ಪ್ರೇಮ ಹೇಗ್ ಬಂತು ಅಂತಂದ್ರೆ, ನನ್ನ ಕನ್ನಡದ ಪ್ರೀತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಂದ, ಹಾಗೆ ಕುವೆಂಪು ಟಿ ನಮ್ ಶ್ರೀ ಅವರ ಪದ್ಯಗಳ ಈ ಒಂದು ಕವಿಗಳ ಒಂದು ಪದ್ಯಗಳು ಹಾಗೆ ಪುಸ್ತಕಗಳನ್ನ ಓದುವುದರ ಮೂಲಕ ಏನಾಗಿದೆ, ಸ್ಫುರಿಸು ಅಂತಂದ್ರೆ ಮಿಂಚಿತು, ಬುದ್ಧಿಗೆ ಗೋಚರಿಸು. ಸ್ಫುರಿಸು ಅಂದ್ರೆ ಮಿಂಚಿದ ಹಾಗೆ ನನ್ನಲ್ಲಿ ಬಂದು ಏನಾಯ್ತು, ಅದು ಸೇರ್ಕೊಳ್ತು ಅಂತ ತಿಳಿಸ್ತಾ ಇದ್ದಾರೆ. ಬಿ ಎಂ ಶ್ರೀ ಆಲೂರು ಮುದವೀಡರ ಮಾತುಗಳಿಂದ ಕಂಗೊಳಿದದ್ದು. ಆಲೂರು ವೆಂಕಟರಾವ್ ಹಾಗೆ ಮುದವೀಡರ ಕೃಷ್ಣರಾಯರು ಬಿ ಎಂ ಶ್ರೀಕಂಠರವರು ಇವರ ಒಂದು ದೃಷ್ಟಿಕೋನವನ್ನ ಅರಿತಿದ್ದರಿಂದ ನನಗೆ ಏನಾಯ್ತು, ಕನ್ನಡದ ಮೇಲೆ ನನಗೆ ಹೆಚ್ಚಿನ ಅಭಿಮಾನ ಪ್ರೀತಿ ಬೆಳವಣಿಗೆಯಾಯ್ತು. ಹಾಗೆ ಕೃಷ್ಣ ಶಾಸ್ತ್ರಿ ಆನಾಕು ಅವರ ವಿಚಾರಗಳಿಂದ ರೂಪಿತವಾದದ್ದು. ಆನಾಕು ಅಂದ್ರೆ ಅರಕಲಗೂಡು ನರಸಿಂಹರಾಯ ಕೃಷ್ಣರಾಯ ಅಂತ ಈ ಅವರನ್ನ ಆನಾಕು ಅಂತ ಕರೀತಾರೆ. ಕೃಷ್ಣ ಶಾಸ್ತ್ರಿ ಇವರ ಒಂದು ವಿಚಾರಗಳಿಂದ ಏನಾಯ್ತು, ಕನ್ನಡದ ಪ್ರೇಮ ನನ್ನಲ್ಲಿ ರೂಪಗೊಳ್ತು. ಹಾಗೆ ಮುಂದೆ ಗಾಂಧಿ ವಿನೋಬ ಭಾವೆ ಮೊದಲಾದವರ ಚಿಂತನೆಯಿಂದ ಹರಡಿಕೊಂಡಿದ್ದು. ಇವರ ಒಂದು ಚಿಂತನೆಗಳಿಂದ ಏನಾಯ್ತು, ಮಹಾನ್ ವ್ಯಕ್ತಿಗಳ ಒಂದು ಚಿಂತನಾ ಅವಲೋಕನಗಳಿಂದ ನನಗೇನಾಯ್ತು, ಭಾಷೆಯ ಒಂದು ಮಾತೃಭಾಷೆಯ ಪ್ರೇಮ ನನ್ನಲ್ಲಿ ಮೂಡಿತು. ನಾನು ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದಾಗ ಆಕಸ್ಮಿಕವಾಗಿ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣ ಕೈಗೆ ಸಿಕ್ಕಿತ್ತು. ಅವರು ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದಾರೆ. ಯಾರು, ರಾಮನಾಯಕರವರು ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದಾಗ ಅವರು ಅಕಸ್ಮಾತ್ ಆಗಿ ಏನ್ ಸಿಕ್ತು, ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣ ಕೈಗೆ ಸಿಕ್ಕಿತ್ತು. ಅಧ್ಯಕ್ಷರದ ಭಾಷಣ ಅವ್ರಿಗೇನಾಯ್ತು ಸಿಕ್ತಂತೆ ಹೈದರಾಬಾದ್ ಸಾಹಿತ್ಯದ ಸಮ್ಮೇಳನದಲ್ಲಿ. ಅದರ ಒಂದು ಭಾಗವನ್ನ ಓದುತ್ತಲೇ ಕನ್ನಡದ ಕಾರಣಕ್ಕಾಗಿ ನಾನು ನನ್ನನ್ನ ಒಪ್ಪಿಸಿಕೊಂಡು ಬಿಟ್ಟೆ. ಅದರ ಒಂದು ಭಾಗವನ್ನ ಅವರು ಓದ್ತಾ ಇರುವಾಗ್ಲೆ ಅವರನ್ನ ಅವರು ಕನ್ನಡದ ಒಂದು ಭಾಗವನ್ನಾಗಿ ಏನ್ ಮಾಡ್ಕೊಳ್ತಾರೆ, ತಲ್ಲೀನರಾಗಿ ಒಪ್ಪಿಸ್ಕೊಳ್ತಾರೆ. ಎ ಆರ್ ಕೃಷ್ಣ ಶಾಸ್ತ್ರಿಗಳು ಇಲ್ಲಿ ಹೀಗೆ ಹೇಳಿದ್ದರು ಆ ಒಂದು ಭಾಷಣದಲ್ಲಿಯೇ. ಎ ಆರ್ ಕೃಷ್ಣ ಶಾಸ್ತ್ರಿಗಳು ಹೀಗೆ ಹೇಳಿದ್ದಾರಂತೆ. ಆ ಲೇಖನದಲ್ಲಿ ಏನ್ ಸಿಕ್ತು ಅವ್ರಿಗೆ, ಅಲ್ಲಿ ಏನ್ ಹೇಳಿದ್ರು ಅಂತ ಗಮನಿಸೋದಾದ್ರೆ, ಏನಾದರೂ ಒಂದು ದುರಾದೃಷ್ಟದಿಂದ ಅಂಥ ದುರಾದೃಷ್ಟ ಬರದಿರಲಿ, ಏನಾದರೂ ದುರಾದೃಷ್ಟದಿಂದ ಬೇಡ ಬೇಡ ಅಂಥ ದುರಾದೃಷ್ಟ ಬರೋದು ಬೇಡ. ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಕ್ಷೀಣವಾಗಿ ನಷ್ಟವಾಗಿ ಹೋದಂತೆ ಸಂಸ್ಕೃತವು ಆಗಿ ಹೋಗುವುದಾದರೆ ಅದು ಹೊರ ದೇಶಗಳಲ್ಲಿ ಬದುಕಿರುತ್ತದೆ, ಬಾಳುತ್ತಿರುತ್ತದೆ, ಆದರೆ ಕನ್ನಡ ಎನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಒಂದು ದುರಾದೃಷ್ಟ ಬಂದ್ಬಿಟ್ರೆ ಬೇಡ ಬೇಡ, ಆ ದುರಾದೃಷ್ಟ ಬರೋದು ಬೇಡ ಅಂತ ಕೃಷ್ಣಶಾಸ್ತ್ರಿಗಳು ಹೇಳ್ತಾ ಇದ್ದಾರೆ. ಬಂದ್ಬಿಟ್ರೆ ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಕೀಲವಾಗಿ ಕೀಲ ಅನ್ನೋದ್ರ ಮಾತ್ರ ಪಾಳುವಿ ಶೂನ್ಯವಾದಂತೆ, ಬೌದ್ಧ ಧರ್ಮ ನಮ್ಮ ಒಂದು ದೇಶದಲ್ಲಿ ಶೂನ್ಯವಾದಂತೆ ನಷ್ಟವಾದಂತೆ ಹೋದಂತೆ ಸಂಸ್ಕೃತವು ಆಗಿ ಹೋಗುವುದಾದರೆ, ಸಂಸ್ಕೃತ ಭಾಷೆಯು ಆಗಿ ಹೋಗುವುದಾದರೆ ಅದು ಹೊರ ದೇಶಗಳಲ್ಲಾದರೂ ಸಹ ಏನಾಗಿರುತ್ತೆ,
ಬದುಕಿರ್ತೇವೆ. ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಇಲ್ಲವಾದ್ರೆ ಅದು ಏನಾಗಿರುತ್ತೆ, ಬೇರೆ ರಾಜ್ಯಗಳಲ್ಲಾದ್ರೂ ಅದು ಜೀವಿಸ್ತಾ ಇರುತ್ತೆ, ಆ ಧರ್ಮವಾಗ್ಲಿ ಭಾಷೆಯಾಗ್ಲಿ ಬಾಳ್ತಾ ಇರುತ್ತೆ. ಆದ್ರೆ ಈ ಒಂದು ನಮ್ಮ ಭಾಷೆ, ಮಾತೃಭಾಷೆ ಯಾವುದು, ಕನ್ನಡ ಭಾಷೆ ಬೇರೆಯ ಒಂದು ಪ್ರಾಂತ್ಯಗಳಲ್ಲಾಗಿರ್ಬೋದು ಅಥವಾ ದೇಶಗಳಲ್ಲಿ ಬಾಳ್ತಾ ಖಂಡಿತ ಇಲ್ಲ. ಆದರೆ ಕನ್ನಡ ಕನ್ನಡಿಗರೇ, ನಿಮ್ಮ ಕನ್ನಡವನ್ನ ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗಡಿಯಗಳ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾಗಿ ಹೇಳ್ತಾ ಇದ್ದಾರೆ ಕನ್ನಡಿಗರೇ ಅಂತ. ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ, ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಕನ್ನಡಿಗರಿಗೆ. ಕನ್ನಡಿಗರೇ, ನಿಮ್ಮ ಕನ್ನಡವನ್ನ, ನಿಮ್ಮ ಮಾತೃಭಾಷೆ ಕನ್ನಡವನ್ನ ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗಡಿ ಅಗಲ ಬಿಟ್ಟರೆ ಮತ್ತೆಲ್ಲೂ ಸಹ ನೋಡಲಾಗಿ. ಈ ಭಾರತ ದೇಶದಲ್ಲಿರುವಂತಹ ದಕ್ಷಿಣ ಭಾಗದಲ್ಲಿರುವಂತಹ ನಮ್ಮ ಒಂದು ಕನ್ನಡ ರಾಜ್ಯ ಅಂದ್ರೆ ಕರ್ನಾಟಕದ ಕರ್ನಾಟಕವನ್ನ ಒಂದು ಅಂಗಡಿ ಅಗಲಕ್ಕೆ ಇಲ್ಲಿ ಹೋಲಿಕೆಯನ್ನ ಮಾಡ್ತಾರೆ. ಅಂದ್ರೆ ಪುಟ್ಟದಾದಂತಹ ಒಂದು ರಾಜ್ಯವಾಗಿರುವಂತಹ ಈ ಕರ್ನಾಟಕ ರಾಜ್ಯದಲ್ಲಿ ಕನ್ನಡವನ್ನ ಬಿಟ್ಟರೆ ಬೇರೆ ಯಾವ ರಾಜ್ಯಗಳಲ್ಲಾಗಿರ್ಬೋದು ಅಥವಾ ದೇಶಗಳಲ್ಲಾಗಿರ್ಬೋದು ನೀವು ಕಾಣೋದಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಕನ್ನಡ ಒಂದು ನಮ್ಮ ಪ್ರಾಂತ್ಯಕ್ಕೆ ಮಾತ್ರ ಸೀಮಿತವಾಗಿರುವಂತ ಒಂದು ಭಾಷೆಯಾಗಿದೆ. ಬೇರೆ ಯಾವ ಪ್ರದೇಶದಲ್ಲಿಯೂ, ಬೇರೆ ಯಾವ ರಾಜ್ಯಗಳಲ್ಲಿಯೂ ಸಹ ನಮ್ಮ ಭಾಷೆಯನ್ನ ಮಾತನಾಡುವುದಿಲ್ಲ ಹಾಗೂ ಉಳಿಸುವುದಿಲ್ಲ. ನೀವು ಅದನ್ನ ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶದ ಯಾವ ಜನರು ಅದನ್ನ ಎತ್ತಿ ಹಿಡಿಯಲಾರರು. ನಾವೇ ನಮ್ಮ ಮಾತೃಭಾಷೆಯನ್ನ ನಿರ್ಲಕ್ಷಿಸಿದ್ರೆ, ನಾವೇ ಅದನ್ನ ನಿರ್ಲಕ್ಷಿಸ್ತಾ ಇದ್ರೆ, ಅಂದ್ರೆ ನಮ್ಮ ಮಾತೃಭಾಷೆಯನ್ನ ಆಡದೆ ಬೇರೆ ಪ್ರಾಂತೀಯ ಭಾಷೆಗಳಿಗೆ ನಾವು ಒಲವನ್ನ ತೋರಿಸಿ ಆ ಭಾಷೆಗಳನ್ನ ನಾವು ಮಾತಾಡ್ತಾ ಹೋದ್ರೆ ನಮ್ಮ ಭಾಷೆಯನ್ನ ನಾವೇ ಕೊಂದ ಒಂದು ರೀತಿಯಲ್ಲಿರ್ತದೆ. ಮಿಕ್ಕ ಯಾವ ದೇಶದ ಯಾವ ಜನರು ಸಹ ಅದನ್ನ ಅಂದ್ರೆ ಭಾಷೆಯನ್ನ ಎತ್ತಿ ಹಿಡಿಯಲಾರರು. ನಾವೇ ನಮ್ಮ ಭಾಷೆಯನ್ನ ಮರೆತ್ರೆ ಬೇರೆ ಯಾವ ರಾಜ್ಯದಲ್ಲಾಗಿರ್ಬೋದು ಅಥವಾ ದೇಶಗಳಲ್ಲಾಗಿರ್ಬೋದು ಬೆಳವಣಿಗೆಯನ್ನ ಹೊಂದೋದಿಕ್ಕೆ ಸಾಧ್ಯವಿಲ್ಲ. ಯಾರು ಸಹ ನಮ್ಮ ಭಾಷೆಯನ್ನ ಬೆಳೆಸೋದಿಲ್ಲ. ಅದು ಹೋದರೆ ಹೋಗಲಿ ಎನ್ನುವ ಹಾಗಿದ್ದರೆ, ಈ ಕಡೆ ಬಂಗಾಳದಲ್ಲಿ ಆ ಕಡೆ ಅರಬ್ಬಿ ಸಮುದ್ರ ಇದೆ, ಗುಡಿಸಿ ಹಾಕಿಬಿಡಿ. ಇತರ ಭಾಷೆಗಳು ಒತ್ತಿಕೊಂಡು ಬರಲಿ, ಆಕ್ರಮಿಸಿಕೊಳ್ಳಲಿ. ನಿಮ್ಗೆ ನಿಮ್ಮ ಮಾತೃಭಾಷೆ ಬೇಡವಾಗಿದ್ರೆ ಏನ್ ಮಾಡಿ, ನಿಮ್ಮ ಒಂದು ಗಡಿ ಅಂಚಿನಲ್ಲಿ ಇರುವಂತಹ ಬಂಗಾಳ ಕೊಲ್ಲಿ ಹಾಗೂ ಅರಬ್ಬಿ ಸಮುದ್ರ, ಈ ಎರಡು ಸಾಗರಗಳಿಗೆ ಏನ್ ಮಾಡಿ, ನಿಮ್ಮ ಭಾಷೆಯನ್ನ ಎಷ್ಟು ಅಂದ್ರೆ ಹಂಚ್ಬಿಡಿ, ಬೇಕಾಗಿಲ್ಲ ಅಂತದನ್ನ ಬಿಸಾಡಿ. ಅಲ್ಲಿಂದ ಬರುವಂತಹ ಬೇರೆ ಒಂದು ದೇಶಗಳಿಂದ ಬರುವಂತಹ ಭಾಷೆಗಳು ಒತ್ತಿಕೊಂಡು ಬರಲಿ, ಇತರ ಭಾಷೆಗಳು ಏನಾಗ್ಲಿ ಒತ್ತಿಕೊಂಡು ಬರಲಿ, ಇತರ ಭಾಷೆಗಳು ನಿಮ್ಮ ರಾಜ್ಯಕ್ಕೆ ಬಂದು ಆಳ್ವಿಕೆಯನ್ನ ನಡೆಸಲಿ. ಅವರು ಬೆಳವಣಿಗೆಯನ್ನ ಒಂದೊಂದಕ್ಕೆ ನೀವೇ ಅವಕಾಶವನ್ನ ಮಾಡಿಕೊಟ್ಟ ಹಾಗೆ ಆಗುತ್ತೆ, ಆಕ್ರಮಿಸಿಕೊಳ್ಳಲಿ ಅಂತ ಒಂದು ಎಚ್ಚರಿಕೆಯ ಮಾತನ್ನ ಇವರಿಗೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ನಮ್ಮ ಮಾತೃಭಾಷೆಯನ್ನ ನಾವು ಎಂದಿಗೂ ಬಿಟ್ಕೊಡ್ಬಾರ್ದು. ಬೇರೆ ಭಾಷೆಗಳಿಗೂ ಇಲ್ಲಿ ಅವಕಾಶವನ್ನ ನೀಡಿದ್ರು ಅವೇ ಒಂದು ರಾಜ್ಯದಲ್ಲಿ ಆ ಭಾಷೆಗಳೇ ಮುಕ್ತವಾಗಿರುವ ರೀತಿಯಲ್ಲಿ ನಾವು ಬಿಡ್ಬಾರ್ದು. ಕರ್ನಾಟಕದ ಒಂದು ರಾಜ್ಯದಲ್ಲಿ, ಈ ಒಂದು ಹೆಮ್ಮೆಯ ರಾಜ್ಯದಲ್ಲಿ ಹೆಮ್ಮೆಯ ಭಾಷೆಯಾಗಿರುವಂತ ಈ ಒಂದು ಕನ್ನಡ ಮಾತೃಭಾಷೆಯನ್ನ ನಾವು ಉಳಿಸಿ ಬೆಳೆಸ್ಬೇಕು. ನಿಮಗೆ ಬೇಡವಾದ್ರೆ ಬೇಡ, ಬಿಟ್ರೆ ಏನಾಗುತ್ತೆ, ಬೇರೆಯ ಭಾಷೆಗಳು ಬಂದು ನಿಮ್ಮ ರಾಜ್ಯವನ್ನ ಆಕ್ರಮಿಸಿಕೊಳ್ತವೆ, ಅವುಗಳು ಆಳ್ವಿಕೆಯನ್ನ ನಡೆಸಿಕೊಂಡು ಹೋಗ್ತವೆ ಅಂತ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಈ ಮಾತುಗಳನ್ನ ಓದುತ್ತಾ ನನ್ನ ಹದಿಹರೆಯದ ಮನಸ್ಸಿನಲ್ಲಾದ ಖೇದವನ್ನ, ಭಯವನ್ನ, ಅಸಹಾಯಕತೆಯನ್ನ, ಕ್ರೋಧವನ್ನ ಈ ಹೊತ್ತು ಅನುಭವಿಸುತ್ತಿದ್ದೇನೆ. ಈ ಮಾತುಗಳು ಕೃಷ್ಣ ಶಾಸ್ತ್ರಿಗಳು ಹೇಳ್ತಿರುವಂತ ಆ ಒಂದು ಭಾಷಣದಲ್ಲಿ ಹೇಳಿದಂತಹ ಮಾತುಗಳು ಅವರು ಓದ್ತಾ ಇರುವಾಗ ಅವರಲ್ಲಿ ಮನಸ್ಸಿನಲ್ಲೇ ಆದಂತಹ ಖೇದವನ್ನು ಅಂತಂದ್ರೆ ದುಃಖ ಮತ್ತೆ ಭಯ, ಅವರಲ್ಲಿ ಅಯ್ಯೋ ನಮ್ಮ ಭಾಷೆ ಅಂತ್ಯವನ್ನ ಕಂಡುಬಿಟ್ರೆ ಎನ್ನುವಂತ ಒಂದು ಭಯವನ್ನೇ ಆಗಲಿ ಅಥವಾ ಅಸಹಾಯಕತೆ, ಏನು ಮಾಡಕ್ಕೆ ಆಗದೆ ಇರುವಂತ ಒಂದು ಸ್ಥಿತಿಯಾಗಲಿ ಅಥವಾ ಕ್ರೋಧವನ್ನ, ಕ್ರೋಧ ಅಂದ್ರೆ ಕೋಪ, ಈ ರೀತಿಯಾಗಿ ಇದೆಯಲ್ಲ ಒಂದು ನಮ್ಮ ನಾಡಿನ ಒಂದು ನಮ್ಮ ಮಾತೃಭಾಷೆಯ ಪರಿಸ್ಥಿತಿ ಎನ್ನುವಂತ ಒಂದು ಕೋಪವಾಗಲಿ ಈ ಹೊತ್ತು ಅನುಭವಿಸುತ್ತಿದ್ದೇನೆ. ಈ ಎಲ್ಲವನ್ನ ಅವರ ಮನಸ್ಸಿನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕೋಪ, ದುಃಖ, ಅಸಹಾಯಕತೆ ಎಲ್ಲವನ್ನ ಅವರೇ ಅನುಭವಿಸ್ತಾ ಇದ್ದಾರೆ. ಕೃಷ್ಣ ಶಾಸ್ತ್ರಿಗಳು ಇಲ್ಲಿ ಸಂಸ್ಕೃತವನ್ನಷ್ಟೇ ಕೈ ಮಾಡಿ ತೋರಿಸಿದವರಾದರೂ ಸಂದರ್ಭವು ಕನ್ನಡದ ಎಲ್ಲ ಕುತ್ತುಗಳನ್ನ
ಸಂಸ್ಕೃತವಾಗಿ ಸಂಕೇತಿಸುತ್ತದೆಂದು ಇಟ್ಟುಕೊಳ್ಳಬಹುದು. ಬರೀ ಅಲ್ಲಿ ಸಂಸ್ಕೃತ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಹೇಳ್ತಾ ಇದ್ರು ಸಹ ಅವರು ಆ ಭಾಷಣದಲ್ಲಿ ನಮ್ಮ ಭಾಷೆ ಕನ್ನಡವನ್ನ ಅವರ ಕನ್ನಡದಲ್ಲಿ ಇರುವಂತಹ ಕುತ್ತುಗಳು ಅಂದ್ರೆ ತೊಂದರೆಗಳನ್ನ ಪ್ರಾತಿನಿಧಿಕವಾಗಿ ಅಂದ್ರೆ ನಿರೂಪಿಸ್ತಾ ಇದ್ದಾರೆ. ಸಂಕೇತಿಕವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಒಂದು ಭಾಷೆಯನ್ನ ಇಟ್ಕೊಂಡು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಭಾಷೆಗೆ ಇಂತಹ ಕುತ್ತುಗಳು ಬರಬಹುದು ಎಂದು, ನಮ್ಮ ಭಾಷೆಗೆ ಈ ತರ ಕುತ್ತು ಬರುತ್ತೆ ಎನ್ನುವಂತ ಒಂದು ಭಾವನೆಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಬೇಸರವನ್ನ ಇಲ್ಲಿ ವ್ಯಕ್ತಪಡಿಸಿ ಮುಂದಿನ ಯುವ ಪೀಳಿಗೆಗೆ ಎಚ್ಚರಿಕೆಯ ಮಾತುಗಳನ್ನ ತಿಳಿಯಪಡಿಸಿದ್ದಾರೆ. ನಮ್ಮ ಒಂದು ನಿಮ್ಮ ಹಾಗೂ ನಮ್ಮ ಒಂದು ಮಾತೃಭಾಷೆಯನ್ನ ಉಳಿಸಿಕೊಳ್ಳಿ, ಈ ಒಂದು ಕನ್ನಡವನ್ನ ಕಟ್ಟುವಂತಹ ಕೆಲಸ ಅಂದ್ರೆ ಇತರ ರಾಜ್ಯಗಳಿಂದ ಬಂದಂತಹ ವ್ಯಕ್ತಿಗಳ ನಡುವೆ ಮಾತನಾಡುವಾಗಲೂ ಸಹ ವ್ಯವಹಾರವನ್ನ ಕೈಗೊಂಡಾಗಲೂ ಸಹ ಏನ್ ಮಾಡಿ ನಮ್ಮ ಮಾತೃಭಾಷೆಯಲ್ಲೇ ವ್ಯವಹರಿಸುವುದಕ್ಕೆ ಒಂದು ಯೋಗ್ಯರಾಗಿರಿ. ಅವರ ಭಾಷೆಯಲ್ಲೇ ನೀವು ಚರ್ಚಿಸುವಂತಹ ಒಂದು ಗುಣಮಟ್ಟಕ್ಕೆ ಹೋಗ್ಬೇಡಿ. ನಮ್ಮ ಭಾಷೆಯನ್ನ ಎಲ್ಲಿಯೂ ಸಹ ಬಿಟ್ಕೊಡ್ಬೇಡಿ. ಬಂದಂತಹ ವಲಸೆ ಬಂದಂತಹ ಜನರಿಗೂ ಸಹ ನಮ್ಮ ಭಾಷೆಯ ಒಂದು ಮುಖ್ಯತೆ ಗುಣತೆಯನ್ನ ತಿಳಿಸ್ಕೊಡಿ, ಹಾಗೂ ನಮ್ಮ ಭಾಷೆಯಲ್ಲೇ ತಿಳಿ ಹೇಳಿ ಮಾತನಾಡಿ ಎನ್ನುವಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಇಲ್ಲಿ ಯುವ ಪೀಳಿಗೆ ಎಚ್ಚರಿಕೆ ಮಾತುಗಳನ್ನ ತಿಳಿಸ್ತಾ ಇದ್ದಾರೆ. ಭಾಷೆಯನ್ನ ನಾವು ಮರೆತ್ರೆ ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ನಾಡನ್ನ ಮರೆಯಬೇಕಾಗುವಂತ ಒಂದು ಸ್ಥಿತಿ ಒದಗಿ ಬರುತ್ತೆ ಅಂತ ಮುನ್ಸೂಚನೆಯನ್ನ ತಿಳಿಸಿ ಇವರು ಹೇಳ್ತಾ ಇದ್ದಾರೆ. ನಂತರದ ಭಾಗವನ್ನ ಕಳೆದ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.